ಎಲ್ರಿಗೂ ನಮಸ್ಕಾರ. ಇಂದಿನ ಕಗ್ಗದ ಸಂಖ್ಯೆ 904. ವಹಿಸು ಕೆಲ ಭಾರಗಳ, ಸಹಿಸು ಕೆಲ ನೋವುಗಳ, ಪ್ರಹರಿಸ ಅರಿಗಳ ನನಿತು, ಯುಕ್ತಗಳ ನರಿತು, ಮಹಿಯ ನಾಟಕದಿ ನೀ ಮನಸಿಟ್ಟು ಕುಣಿ ಕುಣಿದು, ವಿಹರಿಸ ಆತ್ಮಾಲಯದಿ ಮಂಕುತಿಮ್ಮ. ನಾವು ಈ ಭೂಮಿಯ ಮೇಲೆ ಜನ್ಮವನ್ನ ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಒಂದು ಭಾಗವದಲ್ಲಿ ತಾಳಿದ್ದೇವೆ. ಹೀಗೆ ನಾವು ಈ ಭೂಮಿಯ ಮೇಲೆ ಬಂದಿದ್ದೇವೆ ಅಂದ್ರೆ ನಮ್ಮ ಜೀವನವನ್ನ ಸಾಗಿಸೋಕೆ ನಾವೇನಾದ್ರೂ ಕೆಲಸವನ್ನ ಮಾಡಬೇಕು ಅಲ್ವಾ? ಹೀಗೆ ನಾವು ಕೆಲಸವನ್ನ ಮಾಡುವಾಗ ಹಲವಾರು ಜವಾಬ್ದಾರಿಗಳನ್ನ ಹೊರಬೇಕಾಗತ್ತೆ. ಜವಾಬ್ದಾರಿಗಳು ಅಂದ್ರೆ ಹೊರೆ. ಈ ಹೊರೆಗಳನ್ನ ಹೊರುವಾಗ ನಾವು ಹಲವು ಬಾರಿ ಹಲವಾರು ಸಂಕಷ್ಟಗಳನ್ನ, ಹಲವಾರು ನೋವುಗಳನ್ನ ಅನುಭವಿಸಬೇಕಾಗತ್ತೆ. ಆಗ ಅಂತಹ ಸಮಯದಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಗುಂಡಪ್ಪನವ್ರು ಹೇಳ್ತಾರೆ, ಪ್ರಹರಿ ಸರಿಗಳ ನನಿತು ಅಂತ. ಅಂದ್ರೆ ಪ್ರಹರಿಸು ಅರಿಗಳ ನನಿತು ಅಂತ. ಅರಿಗಳು ಅಂದ್ರೆ ಏನಪ್ಪ ಅಂದ್ರೆ ಶತ್ರುಗಳು. ಹಾಗಾದ್ರೆ ನಮ್ಗೆ ಯಾರಪ್ಪ ಶತ್ರು ಅಂತ ಕೇಳಿದ್ರೆ, ನಮ್ಮೊಳಗೆ ಇರುವಂತಹ ಅರಿಷಡ್ ವರ್ಗಗಳಾದಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯಗಳು. ಈ ಅರಿಷಡ್ ವರ್ಗಗಳನ್ನ ನಾವು ಬಗ್ಗು ಬಡಿದ್ರೆ ನಮ್ಮ ಜೀವನವನ್ನ ನಾವು ಸುಖಮಯವಾಗಿ ಸಾಗಿಸಬಹುದು. ಹಾಗಾದ್ರೆ ನಾವು ಈ ಜೀವನವನ್ನ ಹೇಗೆ ಸಾಗಿಸ್ಬೇಕಪ್ಪ ಅಂತ ಕೇಳಿದ್ರೆ, ಅದಕ್ಕೂ ಗುಂಡಪ್ಪನವ್ರು ಹೇಳ್ತಾರೆ, ಮನಸ್ಸಿಟ್ಟು ಕುಣಿ ಕುಣಿದು ಅಂತ. ಏನಪ್ಪ ಮನಸ್ಸಿಟ್ಟು ಕುಣಿ ಕುಣಿದು ಅಂದ್ರೆ, ಈ ಜೀವನದಲ್ಲಿ ನಾವು ಎಷ್ಟೇ ಕಷ್ಟಗಳು, ನೋವುಗಳು ಬರುವಂತಹ ಸಂದರ್ಭಗಳು ನಮಗೆ ಬಂದ್ರೂ, ನಾವು ಅದೆಲ್ಲದನ್ನೂ ಮೀರಿ ನಾವು ಮನಸ್ಸಿನಲ್ಲಿ ಒಂದು ಉತ್ಸಾಹವನ್ನ ಇಟ್ಟು ನಾವು ಜೀವನವನ್ನ ಮಾಡಬೇಕು. ಯಾಕಂದ್ರೆ ಉತ್ಸಾಹವೇ ಇಲ್ಲದೆ ಹೋದ್ರೆ ಜೀವನ ಬಹಳ, ಮನುಷ್ಯನ ಜೀವನ ಬಹಳ ಕೆಟ್ಟ ಸ್ಥಿತಿಯನ್ನ ತಲುಪತ್ತೆ. ಅದು ಬಹಳ ದಯನೀಯವಾಗಿರುವಂತಹ ಸ್ಥಿತಿಯನ್ನ ತಲುಪತ್ತೆ. ಆ ಕಾರಣದಿಂದಲೇ ನಾವು ನಿರ್ಲಿಪ್ತತೆಯಿಂದ ಜೀವನವನ್ನ ಸಾಗಿಸ್ಬೇಕು. ಆಗ DVG ಅವರು ಹೇಳಿರುವಂತಹ ಆತ್ಮಾಲಯದಲ್ಲಿ ನಾವು ವಿಹರಿಸಬಹುದು. ಹೀಗೆ ಹೇಳ್ತಾ ಇಂದಿನ ಕಗ್ಗದ ವಾಚನ ಮತ್ತು ವ್ಯಾಖ್ಯಾನವನ್ನ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.